ಪ್ರಕರಣ ದಾಖಲಾಗಿ 10 ದಿನ ಆಯ್ತು ಆದರೂ ಕೂಡ ಪೊಲೀಸರಿಗೆ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಸ್ಯಾಂಟ್ರೋ ರವಿ ಪ್ರಕರಣದಲ್ಲಿ 10 ದಿನ ಆಯ್ತು ಆತನ ವಿರುದ್ಧ ಪ್ರಕರಣ ದಾಖಲಾಗಿ ಸ್ಯಾಂಟ್ರೋ ರವಿಗಾಗಿ ಬೆಂಗಳೂರು ಮೈಸೂರಿನಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಸ್ಯಾಂಟ್ರೋ ರವಿಯ ಹಣದ ವ್ಯವಹಾರದ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಮೈಸೂರು ಬೆಂಗಳೂರಿನಲ್ಲಿ ಎರಡು ಬ್ಯಾಂಕ್ ಖಾತೆಯನ್ನ ರವಿ ಹೊಂದಿದ್ದ ಸ್ಯಾಂಟ್ರೋ ರವಿ ಹೊಂದಿರುವ ಲಾಕರ್ ಗಳನ್ನು ಕೂಡ ಪೊಲೀಸರು ತಲಾಶ್ ಮಾಡಿದ್ದಾರೆ ಆರ್ಟಿ ನಗರದಲ್ಲಿರುವ ರವಿ ಮನೆ ಮೇಲೆ ರೇಡ್ ಮಾಡಿ ಕೆಲ ದಾಖಲೆಗಳನ್ನು ಕೂಡ ಖಾಕಿ ವಶಕ್ಕೆ ಪಡೆದಿದೆ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲೋಕ್ ಕುಮಾರ್ 10 ದಿನ ಆದರೂ ಆತನ ಸುಳಿವು ಸಿಗ್ತಾ ಇಲ್ಲ ಅಂತ ಕಾರ್ಯಪ್ರವೃತ್ತಿ ತಡವಾಗಿದ್ದು ಅಧಿಕಾರಿಗಳ ಕೆಲ ಲೋಪಗಳ ಬಗ್ಗೆ ಪ್ರಶ್ನಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಯಾಂಟ್ರೋ ರವಿಯನ್ನ ಬಂಧಿಸಲೇಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಟಾಸ್ಕ್ ಅನ್ನು ನೀಡಿದ್ದಾರೆ ಈ ನಡುವೆ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾನಂತೆ ಸ್ಯಾಂಟ್ರೋ ರವಿ ದಿನಕ್ಕೊಂದು ಕಡೆ ಅಡುಗು ತಾಣ ಬದಲಿಸ್ತಾ ಇದ್ದಾನೆ ಸ್ಯಾಂಟ್ರೋ ರವಿ ಹೀಗಾಗಿ ಪೊಲೀಸರಿಗೆ ಆತನ ಹುಡುಕಾಟ ಕಷ್ಟವಾಗ್ತಾ ಇದೆ ಪೊಲೀಸರ ಕೈಗೆ ಸಿಗದೆ ನೇರವಾಗಿ ಕೋರ್ಟ್ ಮುಂದೆ ಶರಣಾಗತಿಗೆ ಆತ ಪ್ಲಾನ್ ಕೂಡ ಮಾಡಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫಾರ್ಚುನರ್ ಕಾರ್ ನಲ್ಲಿ ಪ್ರಯಾಣವನ್ನ ಮಾಡಿದ ಸ್ಯಾಂಟ್ರೋ ರವಿ ಗೋವಾದವರೆಗೂ ಹೋಗಿ ಮತ್ತೆ ಬೆಂಗಳೂರು ಮಾರ್ಗದ ಕಡೆ ವಾಪಸ್ ಆಗಿದ್ದಾನೆ ಆದರೆ ರವಿ ಹೋಗಿರೋ ಫಾರ್ಚುನರ್ ಕಾರ್ ಟೋಲ್ ಗಳಲ್ಲಿ ರೆಕಾರ್ಡ್ ಕೂಡ ಆಗಿದೆ ಸಿಸಿ ಕ್ಯಾಮೆರಾದಲ್ಲಿ ಗೋವಾದತ್ತ ಹೋಗಿರೋ ಫಾರ್ಚುನರ್ ಕಾರ್ ರಿಟರ್ನ್ ಬಂದಿಲ್ವಂತೆ ಬೇರೆ ಕಾರು ಬಳಸಿ ಬೆಂಗಳೂರು ಮಾರ್ಗದ ಕಡೆ ಬಂದಿರೋ ಮಾಹಿತಿ ಕೂಡ ಇದೆ ಮೈಸೂರು ಮತ್ತು ಬೆಂಗಳೂರು ಎರಡು ಸಿಸಿಬಿ ಟೀಮ್ ಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ 20 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಂಡದಿಂದ ಆತನಿಗೋಸ್ಕರ ತಲಾಶೆ ನಡೆಸಲಾಗ್ತಾ ಇದೆ 10 ದಿನ ಆಯ್ತು ಸ್ಯಾಂಟ್ರೋ ರವಿ ವಿರುದ್ಧ ಪ್ರಕರಣ ದಾಖಲಾಗಿ 10 ದಿನ ಆದರೂ ಕೂಡ ಪೊಲೀಸರಿಗೆ ಆತನ ವಿಚಾರವಾಗಿ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಆತ ಎಲ್ಲಿದಾನ ಹಾಗಾದ್ರೆ ಕೋರ್ಟಿಗೆ ಡೈರೆಕ್ಟ್ ಹಾಜರಾಗಬೇಕು ಅಂತ ದಿನಕ್ಕೊಂದು ಸ್ಥಳದಲ್ಲಿ ಇಟ್ಕೊಂಡು ಡೈರೆಕ್ಟ್ ಕೋರ್ಟಿಗೆ ಹಾಜರಾಗುವ ಪ್ರಯತ್ನವನ್ನು ನಡೆಸ್ತಿದ್ದಾನ ಅನ್ನೋ ವಿಚಾರ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಶ್ವಥ್ ನೀಡ್ತಾ ಹೋಗ್ತಾರೆ ಅಶ್ವಥ್ 10 ದಿನ ಆಯಿತು ಈತನ ವಿರುದ್ಧ ಪ್ರಕರಣ ದಾಖಲಾಗಿ ಒಂದು ಚಿಕ್ಕ ಸುಳಿವು ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ ಆತನನ್ನ ಬಂಧಿಸೋದಕ್ಕೆ ಸದ್ಯಕ್ಕೆ ಪೊಲೀಸರ ನಡೆ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಖಂಡಿತ ವಿದ್ಯಾ ಈಗಾಗಲೇ ಏನಂತಂದ್ರೆ ಸೆನೆಗಲ್ ದೇಶದಿಂದ ಆದ್ರೆ ಅಂತಹ ಒಬ್ಬ ಉಗತ ಪಾತಕಿಯನ್ನ ಕರೆತಂತಹ ಬೆಂಗಳೂರು ಮತ್ತು ಕರ್ನಾಟಕ ಪೊಲೀಸರಿದ್ರೆ ಒಬ್ಬ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ವಾ ಕಳೆದ 10 ದಿನಗಳಿಂದ ಅರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ವಾ ಅನ್ನೋದು ಕೂಡ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ ಯಾಕೆಂದ್ರೆ ಆತ ಏನು ಬೇರೆ ಯಾವ ದೇಶಕ್ಕೂ ಕೂಡ ಹೋಗಿಲ್ಲ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ ಮತ್ತೆ ಮೈಸೂರಲ್ಲಿ ಇದ್ದಾರೆ ಸೊ ಬೆಂಗಳೂರು ಮತ್ತೆ ಮೈಸೂರಲ್ಲಿ ಇರುವಂತಹ ಒಬ್ಬ ಸ್ಯಾಂಟ್ರೋ ರವಿಯನ್ನ ಕಳೆದ 10 ದಿನಗಳಿಂದಲೂ ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ವಾ ಅನ್ನೋದು ಕೂಡ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಸ್ಯಾಂಟ್ರೋ ರವಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿಳಿಸುವಂತಹ ಒಂದು ಕೆಲಸವನ್ನ ಕೂಡ ಕಳೆದ 10 ದಿನಗಳಲ್ಲಿ ಕೂಡ ಮಾಡ್ಕೊಂಡು ಬಂದಿರ್ತಾರೆ ಸ್ವತಃ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಏನು ಸ್ಯಾಂಟ್ರೋ ರವಿಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡೇ ಮಾಡ್ತೀವಿ ಆತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ ಅಂತ ಹೇಳಿ ಸ್ವತಃ ಅಲೋಕ್ ಕುಮಾರ್ ಕೂಡ ಹೇಳಿದ್ರು ಆದ್ರೆ ಅಲೋಕ್ ಕುಮಾರ್ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದಾರೆ ಅವನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರೆ ಬಿಟ್ಟರೆ ಹೊರತು ಅವರನ್ನ ಅರೆಸ್ಟ್ ಕೂಡ ಮಾಡಲಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ಯಾಂಟ್ರೋ ರವಿಗೆ ಪೊಲೀಸ್ ಅಧಿಕಾರಿಗಳು ಸಾಕ್ಸ್ ಕೊಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರುವಂತಹ ಒಂದು ವಿಚಾರ ಅಂದ್ರೆ ಪೊಲೀಸ್ ಅಧಿಕಾರಿಗಳಲ್ಲೇ ಕೆಲವು ಐಎಎಸ್ ಮತ್ತೆ ಐಪಿಎಸ್ ಅಧಿಕಾರಿಗಳು ಆತನಿಗೆ ಹಿಂಭಾಗದಿಂದ ಏನು ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ಒಂದು ವಿಚಾರ ಅಂದ್ರೆ ಕಳೆದ ಸುಮಾರು 10 ದಿನಗಳಿಂದಲೂ ಕೂಡ ಆತ ಎಲ್ಲಿದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗಿಲ್ಲ ಅನ್ನೋದು ಕೂಡ ಪ್ರಶ್ನೆ ಇರ್ತದೆ ಮತ್ತೆ ಜೊತೆ ಅಂತಂದ್ರೆ ಏನು ಆತ ಏನು ಗೋವಾಗೆ ಹೋಗಿದ್ದಾನೆ ಒಂದು ಮಾಹಿತಿ ಕೂಡ ಸಿಕ್ಕಿರೋದು ಗೋವಾಗೆ ಹೋಗುವಂತಹ ಒಂದು ಕೆಲವು ಕಡೆ ಆ ಟೋಲ್ ಇರುವಂತಹ ಜಾಗದಲ್ಲಿ ಏನೋ ಒಂದು ಒಂದಷ್ಟು ಸಿಸಿಟಿವಿ ಕೂಡ ಪರಿಶೀಲನೆ ಕೂಡ ಮಾಡಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ತಲೆ ಮರೆಸಿಕೊಂಡು ಓಡಾಡ್ತಿರುವಂತಹ ಸ್ಯಾಂಟ್ರರಿ ಯಾವಾಗ ಅರೆಸ್ಟ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದ್ದಿರುತ್ತದೆ ಮತ್ತೆ ಜೊತೆಗೆ ಅಂತಂದ್ರೆ ಅವನ ಜೊತೆ ಯಾರ್ಯಾರು ಅವನ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅವರ ಎಲ್ಲರನ್ನೂ ಕೂಡ ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು
ಸಿಡಿಗಳನ್ನು ಕೂಡ ತರಿಸಿಕೊಂಡಿರುವಂತದ್ದು. ಅಂದ್ರೆ ಕಳೆದ ಮೂರು ತಿಂಗಳಿಂದ ಯಾರ್ಯಾರ ಜೊತೆ ಆತ ಸಂಪರ್ಕವನ್ನು ಹೊಂದಿದ್ದ, ಸೊ ಆ ಎಲ್ಲ ಮಾಹಿತಿಗಳನ್ನ ಈಗ ಪೊಲೀಸ್ ತಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಂದ್ರೆ ಕೆಲವು ರಾಜಕಾರಣಿಗಳು ಅವನಿಗೆ ಅಂದ್ರೆ ಹಿಂಬದಿಯಿಂದ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಕೂಡ ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ವಿದ್ಯಾ, ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.